ಖರ್ಗೆ ವಿಷ ಸರ್ಪ ಹೇಳಿಕೆಗೆ ಸಿಡಿದೆದ್ದ ಕೆಎಸ್ ಈಶ್ವರಪ್ಪ ಮೋದಿ ಅವರನ್ನು ವಿಷ ಸರ್ಪಕ್ಕೆ ಹೋಲಿಕೆ ಮಾಡಿದ್ದು ತಪ್ಪು ಹಾಸನದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ನಾವೆಲ್ಲರೂ ಗೌರವ ಕೊಡುವಂತ ವ್ಯಕ್ತಿ ನೀವು ನಿಮ್ಮ ಬಾಯಲ್ಲಿ ಇಂಥ ಮಾತು ಬಂದ ಮೇಲೆ ರಾಜಕೀಯದಲ್ಲಿ ಇರಬೇಡಿ ನೀವು ರಾಜಕೀಯ ನಿವೃತ್ತಿ ತಗೊಳ್ಳೋದೇ ಒಳ್ಳೆಯದು ಯುವಕರು ಹೆಣ್ಣು ಮಕ್ಕಳು ಖರ್ಗೆ ಬಾಯಲ್ಲಿ ಏನು ಬರುತ್ತೆ ನೋಡ್ತಾರೆ ಖರ್ಗೆ ಹೇಳಿದ್ದು ಸರಿನೋ ತಪ್ಪೋ ನೀವು ತೀರ್ಮಾನ ಮಾಡಿ ಹಾಸನದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸಿಕೊಂಡ ನಂತರ ಇನ್ನೇನಾದರೂ ಒಂದು ಒಳ್ಳೆ ಸ್ಥಾನ ತಗೋಬೇಕು ಅಂದ್ರೆ ಆ ಇಬ್ಬರಿಗೆ ತೃಪ್ತಿಯಲ್ಲಿ ಇಟ್ಕೋಬೇಕು ಅಂತ ಒಂದೇ ಕಾರಣಕ್ಕೆ ವಿಶ್ವನಾಯಕ ನರೇಂದ್ರ ಮೋದಿಗೆ ವಿಷಸರ್ಪಕ್ಕೆ ಹೋಲಿಸ್ತಾ ಇದ್ದಾರೆ ಮಾನ್ಯ ಖರ್ಗೆಯವರೇ ನಿಮ್ಮದು ಕೊನೆಯ ಇಳಿ ವಯಸ್ಸು ನಾವೆಲ್ಲರೂ ಗೌರವ ಕೊಡ್ತಾ ಇದ್ದಂತ ಖರ್ಗೆ ನಿಮ್ಮ ಬಾಯಲ್ಲಿ ಇಂತ ಮಾತು ಬಂದ ಮೇಲೆ ಇನ್ನು ಖಂಡಿತ ನೀವು ರಾಜಕೀಯ ನಿವೃತ್ತಿ ತಗೊಳ್ಳದೆ ಒಳ್ಳೆಯದು ರಾಜಕೀಯ ನಿರ್ಮಾಣ ನೀವು ಯುವಕರು ಹೆಣ್ಮಕ್ಕಳು ಖರ್ಗೆ ಬಾಯಲ್ಲಿ ಏನ್ ಬರುತ್ತೆ ಅಂತ ನೋಡ್ತಾ ಇರ್ತಾರೆ ಇಂತ ಸಂದರ್ಭದಲ್ಲಿ ನೀವು ಹೇಳ್ತೀರಿ ವಿಷದ ಹಾವು ನನಗೆ ಅವರು ಟೀಕೆ ಮಾಡುವಂತ ಪದಗಳೇ ಬರ್ತಾ ಇಲ್ಲ ಯಾಕೆ ಹಿರಿಯರು ನಮ್ಮ ಪಕ್ಷ ನಮ್ಮ ಹಿರಿಯರು ಗೌರವ ಕೊಡಬೇಕು ಅಂತ ಕಲಿಸ್ಕೊಟ್ಟಿದೆ ನಮ್ಮ ಸಂಸ್ಕೃತಿನೇ ಅದು ಅದರ ಹಿರಿತನಕ್ಕೆ ಬೆಲೆ ಕೊಡದಿದ್ದಾಗ ಏನ್ ಮಾಡಬೇಕು ನಾನು ಇದನ್ನ ರಾಜ್ಯ ಜನಕ್ಕೆ ಬಿಡ್ತೀನಿ ಖರ್ಗೆ ಹೇಳಿದ್ದು ಸರಿ ಇದು ತಪ್ಪು ನೀವು ತೀರ್ಮಾನ ಮಾಡಿ ಖರ್ಗೆ ಹೇಳಿದ್ದು ಮೋದಿಯವ್ರಿಗೆ ಸರಿ ಇದೆ ಅಂದ್ರೆ ಕಾಂಗ್ರೆಸ್ ವೋಟ್ ಕೊಡಿ ಅಯೋಗ್ಯದ ಮಾತು ಅಂತ ಹೇಳೋದಾದ್ರೆ ಭಾರತೀಯ ಜನತಾ ಪಾರ್ಟಿನ ಅರಕಲಗೂಡು ಸೇರಿಸಿ ಕರ್ನಾಟಕ ರಾಜ್ಯದಲ್ಲಿ 140 ಸ್ಥಾನ ತರಬೇಕು ಇದು ನಮ್ಮ